ಜಾಸ್ ಹೆಲ್ತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡೋಕತ್ತಿದ್ರಿ ಮೂಲಂಗಿ ತೊಗೊಂಡಿನಿ, ಎರಡು ತೊಗೊಂಡ್ಬಿಟ್ಟು ಜಸ್ ಮೂಲಂಗಿ ಮಾಡ್ತೀನಿ. ಇದು ಭಾಳ ರುಚಿ ಇರ್ತೈತಿ. ಈ ಸದ್ಯ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಈಗ ಸ್ವಲ್ಪ ಮೀಡಿಯಮ್ ಸೈಜ್ ಮಾಡ್ಕೊಂಡ್ಬಿಟ್ಟು ಪೀಸ್ ಮಾಡ್ಕೊಂಡಿನಿ. ಇದನ್ನು ತೊಗೊಂಡ್ಬಿಟ್ಟು ಸ್ವಲ್ಪ ಜಜ್ಕೋಬೇಕು. ಈ ಸದ್ದ ತುಂಬ ಏನು ನುಣ್ಣಗೆ ಜಜ್ಕೋಬೇಕೇ ಇಲ್ಲ, ಸ್ವಲ್ಪ ಜಜ್ಕೋಬೇಕು. ಸುಮ್ಮನೆ ಅದು ರಸ ಬಿಡಬೇಕು, ಅದಕ್ಕೆ ಸ್ವಲ್ಪ ಜಜ್ಕೋಬೇಕು, ಅದು ರುಚಿ ಬರ್ತೈತಿ. ಹಿಂಗೆ ಜಜ್ಕೊಂಡಿನಿ ಸ್ವಲ್ಪ. ಈಗ ಜಜ್ಜಿದ್ದು ಮೂಲಂಗಿ ರೆಡಿ ಆಗೈತಿ. ಈಗ ಇದಕ್ಕೆ ಇದಕ್ಕೆ ಏನು ಬೇಕಂತ ಎಲ್ಲ ರೆಡಿ ಮಾಡ್ತೀನಿ. ಇದು ಇಲ್ಲಿ ನೋಡ್ರಿ ತೊಗೊಂಡಿದ್ದು ಕರಿಮೆಣಸು, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ. ಈ ಸದ್ದಿನೆಲ್ಲ ಹುರ್ಕೋಬೇಕು. ಈ ಸದ್ದ ಒಂದು ಉಳ್ಳಾಗಡ್ಡಿ ಅಂದರೆ ಆನಿಯನ್ ತೊಗೊಂಡಿನಿ, ಕಟ್ ಮಾಡ್ಕೊಂಡಿನಿ ದೊಡ್ಡ ದೊಡ್ಡ ಪೀಸ್ ಮಾಡಿಕೊಂಡು ಅದನ್ನು ಹುರ್ಕೋಬೇಕು. ಇಲ್ಲಿ ನೋಡ್ರಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ. ಈಗ ಹಾಕೋದು ಉಳ್ಳಾಗಡ್ಡೆ ಹಾಕೋತೀನಿ ಅಂದರೆ ಆನಿಯನ್ ಹಾಕೋತೀನಿ. ಹಾಕೊಂಡು ಸ್ವಲ್ಪ ಹುರ್ಕೋಬೇಕು ಫಸ್ಟು. ಈಗ ನೋಡ್ರಿ ಈರುಳ್ಳಿ ಸ್ವಲ್ಪ ಹುರ್ಕೊಂಡಿದೆ ಅಲ್ಲ, ಇಲ್ಲಿ ಹಾಕೋದು ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಸಿಪ್ಪೆ ತೆಗೆದುಕೊಂಡಿದ್ದೆ ಅದನ್ನು ಹಾಕೋತೀನಿ. ಈಗ ಹಾಕೊಳ್ಳೋದು ಸ್ವಲ್ಪ ಸ್ವಲ್ಪ ಕರಿಮೆಣಸು ಹಾಕೋತೀನಿ. ಹಾಕೊಂಡಿದ್ದು ಸ್ವಲ್ಪ ಹುರ್ಕೋಬೇಕು. ಈಗ ಹಾಕೊಳ್ಳೋದ್ರಿ ಹಸಿಮೆಣಸಿನಕಾಯಿ. ಹಸಿಮೆಣಸಿನಕಾಯಿ ನೋಡಿ ಹಾಕೋರಿ, ಕಾಲು ಜಾಸ್ತಿ ಕಡಿಮೆ ಹಾಕೋರಿ. ನಾನು ಇಲ್ಲಿ ಮೂರು ಹಸಿಮೆಣಸಿನಕಾಯಿ ಹಾಕತ್ತೀನಿ. ಈಗ ನೋಡ್ರಿ ಎಲ್ಲ ಹುರಿದಾವು, ಒಂದು ಸ್ವಲ್ಪ ಆರ್ಬೇಕು, ಇವು ಆರಾಗಿಡ್ತೀನಿ. ಈಗ ಎಲ್ಲ ಆರ್ಯಾವ್ರಿ, ಸದ್ದ ಒಂದು ಜಾರಿ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇಷ್ಟೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಜೀರಿಗೆ ಹಾಕೋತೀನಿ. ಜೀರಿಗೆ ಹಾಕೋಬೇಕು, ಸ್ವಲ್ಪ ರುಚಿ ಬರ್ತೈತಿ. ಜೀರಿಗೆ ಮತ್ತು ಹಸಿ ಕೊಬ್ಬರಿ ಇದನ್ನೆಲ್ಲ ಸದ್ದ ಗ್ರೈಂಡ್ ಮಾಡ್ಕೋತೀನಿ ರೀ. ಈಗ ಇದು ಅರ್ಧ ರುಬ್ಕೊಂಡಿನಿ ರೀ ಸದ್ದ. ಇಷ್ಟು ಹಾಕೊಳ್ಳೋ ನಾನು ಹುಣಸೆ ಹಣ್ಣಿನ ರಸ ಹಾಕೋತೀನಿ. ಇದು ನೋಡ್ರಿ ಕೊಬ್ಬರಿ ಹುರಿದಂಥ ಮಸಾಲೆ ಎಲ್ಲ ಅಷ್ಟು ಸೇರಿ ನುಣ್ಣ ರುಬ್ಕೊಂಡಿನಿ. ಈ ಸದ್ದ ಒಗ್ಗರಣೆ ಹಾಕೋತೀನಿ. ಈಗ ಇಲ್ಲಿ ಎಣ್ಣೆ ಕಾಯಿ ಕಟ್ಕೊಂಡಿನಿ, ಇಟ್ಕೊಂಡ್ಬಿಟ್ಟು ಇದಕ್ಕೆ ಸದ್ದ ಒಗ್ಗರಣೆ ಹಾಕೋತೀನಿ. ಒಗ್ಗರಣೆಗೆ ಸಾಸಿವೆ ಬೇಕು, ಸಾಸಿವೆ ಹಾಕೋತೀನಿ. ಸಾಸಿವೆ ಸ್ವಲ್ಪ ಸಿಡಿಲದು, ಈಗ ಸಾಸಿವೆ ಸಿಡಿದೈತಿ. ಈ ಸದ್ದು ಹಾಕೊಳ್ಳೋದು ಬ್ಯಾಡಿ ಮೆಣಸಿನಕಾಯಿ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು. ಇದೇ ಒಗ್ಗರಣೆಯಲ್ಲೇ ಇದನ್ನು ಏನು ಜಜ್ಜಿಟ್ಕೊಂಡಿದ್ದ ಮೂಲಂಗಿ ಅದನ್ನ ಹಾಕೋತೀನಿ ಸದ್ದ. ಹಾಕೋದು ಅಚ್ಚಿ ಖಾರದ ಪುಡಿ ಸ್ವಲ್ಪ ಹಾಕೋದು ಭಾಳ ಬೇಡ. ಈಗ ಹಾಕೋದು ಅರಿಶಿನ ಪುಡಿ ಮತ್ತು ಉಪ್ಪು. ಈಗ ಒಗ್ಗರಣೆಯಾಗ ಸ್ವಲ್ಪ ಮೂಲಂಗಿ ಹಾಕು, ಹಾಕಿ ಇದನ್ನು ಬಾಸ್ಕೊಂಡಿದ್ದೆ. ಸದ್ದು ಹಾಕೋದು ನಾನು ಹಾಗಾಗಿ ರುಬ್ಬಿನಲ್ಲ ಎಲ್ಲ ಮಸಾಲ ಮತ್ತು ಕಬ್ಬು ರುಬ್ಬಿನಲ್ಲಿ ಹಾಕೋತೀನಿ ಸದ್ದ. ಹಾಕೊಂಡು ಸ್ವಲ್ಪ ಹೊತ್ತಿನ ಕೇಳಿಸ್ಕೊಂಡು ಸ್ವಲ್ಪ ಮುಚ್ಚಿಡಬೇಕು ಇದನ್ನು. ಒಗ್ಗರಣೆ ಹಾಕೆಲ್ಲ ರೆಡಿ ಆಗೈತಿ ಸದ್ದ. ಒಂದು 5 ನಿಮಿಷ ಮುಚ್ಚಿಡ್ತೀನಿ. ಈಗ ನೋಡ್ರಿ ಜಜ್ಮಲಿ ರೆಡಿ ಆಗೈತಿ. ಇದೇನು ತುಂಬ ಹೊತ್ತು ಬೇಯಿಸಬೇಕಾಗಿಲ್ಲ, 5 ನಿಮಿಷ ಸಾಕು. ಈಗ ಜಜ್ಮೂಲಂಗಿ ರೆಡಿ ಐತ್ರಿ. ಇದು ಎಷ್ಟು ರುಚಿ ಆಗುತ್ತಂದ್ರೆ ಮೂಲಂಗಿ ಏನು ಬೇಡ ಅಂತಾರಲ್ಲ, ಬೇಡ ಅಂದಷ್ಟೇ ಊಟ ಮಾಡ್ತಾರೆ ಇದನ್ನು. ಅಷ್ಟು ರುಚಿ ಇರ್ತೈತೆ ಮೂಲಂಗಿದು, ಜಜ್ಮೂಲಂಗಿ. ನೀವು ಮನ್ಯಾಗ ಮಾಡ್ಕೋರಿ, ಹೆಲ್ತಿ ಇರೋದು ಭಾಳ. ಈ ರೆಸಿಪಿ ಇಷ್ಟ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು.